ರೈತರು ಸಾಮಾನ್ಯ ಕೃಷಿ ಕೆಲಸಗಳನ್ನು ಮಾಡ್ತಾ ಪಶುಸಂಗೋಪನೆಯಲ್ಲಿ ಒಂದು ಸಬ್ಸಿಡರಿ ಇನ್ಕಮ್ ಅನ್ನು ಗಳಿಸ್ತಾರೆ. ಎಕ್ಸಾಂಪಲ್, ಕುರಿ, ಮೇಕೆ, ಕೋಳಿ ಸಾಕಾಣಿಕೆ, ಗೌಜುಗ ಹಕ್ಕಿ ಸಾಕೋದು, ಬಾತ್ಕೋಳಿ ಸಾಕೋದು, ಇಂಥವನ್ನೆಲ್ಲ ಮಾಡ್ತಾರೆ. ಅವುಗಳಲ್ಲಿ ಉತ್ತಮ ಲಾಭ ನೀವು ಗಳಿಸೋದಕ್ಕೆ ಸಾಧ್ಯ. ಯಾವಾಗ ಹೆಚ್ಚು ಬಂಡವಾಳ ಹಾಕಬೇಕು, ಹೆಚ್ಚು ಸಂಖ್ಯೆಯಲ್ಲಿ ಮರಿಗಳನ್ನು ಸಾಕಬೇಕು, ಆ ಮರಿಗಳಿಗೆ ಉತ್ತಮ ಕ್ವಾಲಿಟಿಯ ಫೀಡ್ ಕೊಡಬೇಕು, ಶೆಡ್ ಕರೆಕ್ಟಾಗಿರಬೇಕು, ಇದೆಲ್ಲವನ್ನು ನೀವು ಪಾಲಿಸಿದ್ದೇ ಆದರೆ ಒಳ್ಳೆ ಇನ್ಕಮ್ ನಿಮಗೆ ಸಿಗುತ್ತೆ. ಆದರೆ ನಾನು ಹೆಚ್ಚಿಗೆ ಇನ್ವೆಸ್ಟ್ ಮಾಡೋದಕ್ಕಾಗೋದಿಲ್ಲ, ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಜಾಸ್ತಿ ಲಾಭ ಬರೋ ಥರದೊಂದು ಐಡಿಯಾ ಹೇಳಿ ಅಂತಂದರೆ, ಪಶುಸಂಗೋಪನೆಯಲ್ಲಿ ಸೂಕ್ತ ಆಯ್ಕೆ ಮೊಲ ಸಾಕಾಣಿಕೆ. ಮೊಲ ಸಾಕಾಣಿಕೆ ಮಾಡಿಕೊಂಡು ನೀವು ಹೇಗೆ ಲಾಭ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಹಸು, ಒಂದು ಕುರಿ, ಒಂದು ಎರಡು ಮೊಲ, ಎರಡು ಕೋಳಿ, ಎರಡು ಕುರಿ, ಇದೆಲ್ಲ ಏನಾಗುತ್ತೆ, ಸುಮ್ಮನೆ ಸಾಕು ಪ್ರಾಣಿ ಆಗಿಬಿಡುತ್ತೆ. ಅದನ್ನು ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಿದಾಗ ಅದು ಕಮರ್ಷಿಯಲ್ ಒಂದು ವಾಣಿಜ್ಯ ಬೆಲೆಯನ್ನು ತಗೊಳ್ತದೆ ಕಮರ್ಷಿಯಲ್ ಆಗಿ. ಆದ್ದರಿಂದ ಇದು ಮೊಲದ ಕೃಷಿ ಅನ್ನೋದು ಇದು ಕೂಡ ಇತರ ಪಶುಪಾಲನೆಯಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಶಕ್ತಿ ಅನುಸಾರ ಸಾಮರ್ಥ್ಯಕ್ಕೆ ಅನುಸಾರ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸಾಕಾಣಿಕೆಯನ್ನು ಮಾಡಿ ಅದನ್ನು ಮಾರಾಟ ಮಾಡುವುದೇ ಇದರ ಒಂದು ಮೊಲದ ಕೃಷಿ. ಇದು ಅತ್ಯಂತ ಸರಳವಾಗಿರುವಂಥದ್ದು, ಅತ್ಯಂತ ಸರಳವಾಗಿರುವಂಥದ್ದು. ಯಾರು ಬೇಕಾದರೂ ಸಾಕಾಣಿಕೆ ಮಾಡೋದಕ್ಕೆ ಅವಕಾಶ ಇದೆ. ಯಾರಿಗೆ ಆಸಕ್ತಿ ಬರುತ್ತೋ ಅವ್ರು ಖಂಡಿತ ಸಾಕಾಣಿಕೆ ಮಾಡಬಹುದು. ನಾನು ಕೊಡೋ ಮೇವಿಗೆ ನನಗೆ ಜಾಸ್ತಿ ಇಳುವರಿ ಬಂದರೆ ಖುಷಿನೇ ಅಲ್ವಾ? ಅಂಥದ್ರಲ್ಲಿ ಮೊಲ ಸೂಪರ್ ಸ್ಟಾರ್ ಇದ್ದ ಹಾಗೆ. ಯಾಕಂದರೆ ನೀವು ಹಾಕೋ ಪ್ರತಿ ಕೆಜಿ ಮೇವಿಗೆ, ಕುರಿ, ಕೋಳಿ, ಮೇಕೆಯಲ್ಲಿ ನಿಮಗೆ ಇಳುವರಿ ಬರುತ್ತೋ ಅದರ 6 ಪಟ್ಟು ಎಕ್ಸ್ಟ್ರಾ ಮೊಲದಲ್ಲಿ ಇಳುವರಿ ಬರುತ್ತೆ. ನಾವು ಆಹಾರವನ್ನು 2 ಭಾಗಗಳಾಗಿ ವಿಂಗಡಿಸ್ತೀವಿ. ಮೊದಲನೇದು ಡ್ರೈ ಫೀಡ್, ಧಾನ್ಯಗಳ ಮಿಶ್ರಣ. ಎರಡನೆಯದು ಹಸಿರು ಆಹಾರ. ಮೊದಲನೇದಾಗಿ ನಾವು ಧಾನ್ಯಗಳ ಮಿಶ್ರಣ ಬಗ್ಗೆ ತಿಳ್ಕೊಳ್ಳೋದಾದರೆ, ಧಾನ್ಯಗಳಂದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಥರ ಹಸುಗಳು, ದನ, ಕರು, ಇವಕ್ಕೆಲ್ಲ ಕ್ಯಾಟ್ಲ್ ಫೀಡ್ ಅಂತ ಬರುತ್ತೆ. ಸಾಮಾನ್ಯವಾಗಿ ಸಿಗುವಂತಹ ಈ ಕ್ಯಾಟ್ಲ್ ಫೀಡ್, ಇದನ್ನೇ ನಾವು ಮೊಲಕ್ಕೆ ಆಹಾರವಾಗಿ ಕೊಡ್ಬೋದು. ಹಸಿರು ಆಹಾರದ ಬಗ್ಗೆ ತಿಳ್ಕೊಳ್ಳೋದಾದರೆ, ಹಸಿರು ಆಹಾರದಲ್ಲಿ 2 ಬಗೆಯ ಆಹಾರಗಳು. ಮತ್ತೆ ಒಂದು ನ್ಯಾಚುರಲ್ಲಿ ಸಿಗುವಂತಹ ಕಳೆ ಹುಲ್ಲು ಮತ್ತು ನಾವು ಬೆಳೆಸಿರುವಂತಹ ಹುಲ್ಲು. ಎರಡನೇದು ತರಕಾರಿಗಳ ಒಂದು ಅನುಪಯುಕ್ತ ತರಕಾರಿಗಳು. ಒಂದು ಯೂನಿಟ್ ಮೊಲವನ್ನು ನೀವು ಸಾಕಿದರೆ 7 ಹೆಣ್ಣು ಮೊಲ, ಪ್ರತಿ ಮೊಲ 2 ತಿಂಗಳಿಗೆ ಒಮ್ಮೆ ಮರಿ ಕೊಡುತ್ತೆ. ವರ್ಷಕ್ಕೆ 4 ಬಾರಿ ಅಂತ ನಾವು ಲೆಕ್ಕ ಹಾಕ್ಕೊಂಡ್ರೂ ನಿಮಗೆ 42 ಮರಿಗಳು ಸಿಗ್ತವೆ. ಸೊ ಇಡೀ ವರ್ಷದಲ್ಲಿ ನೀವು 4 ಬಾರಿ ನಿಮಗೆ ಇಳುವರಿ ಬಂತು, ಮರಿಗಳನ್ನು ಹಾಕ್ತು ಅಂತ ಲೆಕ್ಕಕ್ಕೆ ತಗೊಂಡ್ರೆ 160ಕ್ಕೂ ಹೆಚ್ಚು ಮರಿಗಳು. ಪ್ರತಿ ಮರಿ 4 ತಿಂಗಳು ಸಾಕಾಣಿಕೆ ಮಾಡಿದರೆ ನಿಮಗೆ 2.5 ಕೆಜಿ ವರೆಗೆ ತೂಕ ಬರುತ್ತೆ. ಸೊ ಈ ಒಂದು ಯೂನಿಟನ್ನೇ ನೀವು ಲೆಕ್ಕ ಹಾಕ್ಕೊಂಡ್ರೆ 1 ಕೆಜಿಗೆ 250 ರೂಪಾಯಿಗೆ ಮಾರಾಟ ಮಾಡಿದರೆ 1 ಲಕ್ಷ ರೂಪಾಯಿ ಬರೀ ಒಂದು ಯೂನಿಟಿಂದ ಆಯಿತು. ನೀವು 10 ಯೂನಿಟ್ಸ್ ಹಾಕಿದರೆ 10 ಲಕ್ಷ ರೂಪಾಯಿ. ಒಂದು ಹೆಣ್ಣು ಮೊಲ ಗರ್ಭ ಧರಿಸಿದ ಕೇವಲ 30 ದಿನಗಳಲ್ಲಿ ಮರಿ ಹಾಕ್ಬಿಡುತ್ತೆ. ಒಂದು ದಿನ ಹೆಚ್ಚು ಕಡಿಮೆ ಆಗ್ಬೋದಷ್ಟೇ. 30 ದಿನಗಳಲ್ಲಿ ಹುಟ್ಟಿದ ದಿನಾಂಕದಿಂದ ಸುಮಾರು 100ರಿಂದ 120 ದಿನಗಳಲ್ಲಿ ಮರಿಗಳು ಮಾರುಕಟ್ಟೆಯ ಒಂದು ಮಾರಲಿಕ್ಕೆ ಅನುಕೂಲ ಇರುತ್ತೆ. ಇದರಲ್ಲಿ ನಾವು ಗಮನಿಸಬೇಕಾಗಿರೋ ಒಂದು ಅಂಶ ಏನಂದರೆ, ಮರಿಗಳು, ಹುಟ್ಟಿದ ಮರಿಗಳು ಬೆಳೆದು ದೊಡ್ಡದಾಗಿ ಮಾರುಕಟ್ಟೆಗೆ ಹೋಗಬೇಕಂದ್ರೆ 100ರಿಂದ 120 ದಿನಗಳು, ಸುಮಾರು 3.5-4 ತಿಂಗಳು ಆಗುತ್ತೆ. ಆದರೆ ತಾಯಿ ಮೊಲ ಪ್ರತಿ 2 ತಿಂಗಳಿಗೆ ಒಂದ್ಸರಿ ಮರಿ ಹಾಕ್ತಾ ಇರುತ್ತೆ. ಹೀಗಾಗಿ ನಾವು ಪ್ರತಿ 2 ತಿಂಗಳಿಗೊಂದ್ಸರಿ ಮಾರ್ಕೆಟ್ಗೆ ಮರಿಗಳನ್ನ ಕಳಿಸೋ ಒಂದು ಅವಕಾಶ ಸಿಗುತ್ತೆ. ಒಂದು ಯೂನಿಟ್ ಮೊಲವನ್ನು ಸಾಕೋದಕ್ಕೆ ನೀವು 10x4 ಅಡಿಯಷ್ಟು ಕೇಜ್ ಬೇಕಾಗುತ್ತೆ. ಸೊ ಒಂದು ಕೇಜ್ನಲ್ಲಿ ನೀವು 10 ಮೊಲಗಳನ್ನು ಹಾಕ್ತೀರಿ ಅಂತಾದಾಗ ಅವುಗಳು ಮಲ್ಟಿಪ್ಲೈ ಆಗ್ತಾ ಹೋದಂತೆ ನೀವು ಬೇರೆ ಬೇರೆ ಕೇಜ್ಗಳಿಗೆ ವರ್ಗಾವಣೆ ಮಾಡ್ತಾ ಹೋಗಬೇಕಾಗುತ್ತೆ. ಪಾಯಿಂಟ್ 1, ಮೊಲ ಸಾಕಾಣಿಕೆಗೆ ಮುಖ್ಯವಾಗಿ ಬೇಕಾಗಿರೋಂಥದ್ದು ಒಂದು ಶೆಡ್ ಬೇಕಾಗುತ್ತೆ. ಆಮೇಲೆ ಅದಕ್ಕೆ ಒಂದು ಪಂಜರ ಮೊಲಗಳನ್ನ ಇಡೋದಕ್ಕೆ, ಆಮೇಲೆ ಅದಕ್ಕೆ ಕುಡಿಯೋ ನೀರಿನ ಜಗ್ಗಳು, ಮತ್ತು ಫುಡ್ ಇಡುವಂತಹ ಬೌಲ್ಸು, ಫುಡ್ ಕಲಿಸ್ಲಿಕ್ಕೆ ಬೇಕಾಗಿರುವಂತಹ ಒಂದು ಟಬ್ಬು, ಈ ಥರ ಕೆಲವೊಂದು ಉಪಕರಣಗಳು ಬೇಕಾಗುತ್ತೆ. 16 ನಂಬರ್ GI ವೈರಿಂದ ಮಾಡಿರುವಂತಹ ಪಂಜರಗಳನ್ನ ಉಪಯೋಗಿಸ್ಬೇಕು. ಅದಕ್ಕಿಂತ ದೊಡ್ಡದಾದರೆ ಅದು ಸಾಕಾಣಿಕೆಗೆ ಯೋಗ್ಯವಾಗಿರಲ್ಲ, ಯಾಕೆಂದರೆ ಅದು ಮೊಲದ ಕಾಲುಗಳು ಅದರಲ್ಲಿ ಸಿಕ್ಕೊಳ್ಳುತ್ತೆ, ಆಮೇಲೆ ಹುಟ್ಟಿದ ಮರಿಗಳು ಪಂಜರದಿಂದ ಉದುರ್ಬಿಡುತ್ತೆ. 10 ಮೊಲಗಳ ಒಂದು ಪಂಜರ ಮಾಡಲಿಕ್ಕೆ, 10 ಮೊಲಗಳು ಇಡೋದಕ್ಕೆ ಬೇಕಾದಂಥ ಒಂದು ಪಂಜರ ಮಾಡಲಿಕ್ಕೆ 4,000ರಿಂದ 5,000 ರೂಪಾಯಿಗಳ ಖರ್ಚು ಬರುತ್ತೆ ಒಂದು ಯೂನಿಟ್ ಪಂಜರಕ್ಕೆ. ಆ್ಯಂಡ್ ಮೋರ್ ಓವರ್, ಯಾವುದೇ ಕಾರಣಕ್ಕೂ ಬ್ಲಡ್ ಲೈನ್ ಮಿಸ್ಮ್ಯಾಚ್ ಆಗದ ಹಾಗೆ ನೀವು ನೋಡ್ಕೊಳ್ಬೇಕು. ಅಂತಂದರೆ ಈಗ ಒಂದು ತಂದೆ ತಾಯಿ ಮೊಲಕ್ಕೆ ನಿಮಗೆ 6 ಮರಿಗಳು ಬಂದಿರುತ್ತವೆ. ಆ 6 ಮರಿಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಮೇಟಿಂಗ್ ಮಾಡಬಾರ್ದು, ಬ್ರೀಡಿಂಗ್ ಮಾಡ್ಕೋಬಾರ್ದು.
ಒಂದು ಬ್ಲಡ್ ಲೈನ್ ಏನಿರುತ್ತೆ ಅದು ಇನ್ಯಾವುದೋ ಹೊಸ ಬ್ಲಡ್ ಲೈನ್ನ ಜೊತೆಗೇನೆ ಆಯಾ ಬೇರೆ ಬೇರೆ ವಂಶಾವಳಿ ಇರುವಂಥ ಮರಿಗಳು ಮೇಟ್ ಮಾಡಬೇಕಾಗುತ್ತೆ. ಇಲ್ಲದೆ ಹೋದರೆ ಜೆನೆಟಿಕಲ್ ಪ್ರಾಬ್ಲಮ್ಸ್ ಆಗುತ್ತೆ, ಮರಿಗಳು ಸಾಯುವಂತಹ ಸಂಖ್ಯೆ ಹೆಚ್ಚಾಗುತ್ತೆ. ಹೆಣ್ಣು ಮೊಲನ ಗಂಡು ಮೊಲದ ಬಿಡಬೇಕಾದ್ರೆ ಗಂಡು ಮೊಲದ ಒಂದು ಗಾತ್ರ ಹೆಣ್ಣು ಮೊಲಕ್ಕಿಂತ ಸ್ವಲ್ಪ ದೊಡ್ಡದಿರಬೇಕು ಅಥವಾ ಸರಾಸರಿಯಾಗಿ ಸಮವಾಗಿ ಇರಬೇಕು ಗಂಡು ಮತ್ತು ಹೆಣ್ಣು. ಗಂಡು ಸಣ್ಣದಿದ್ದು ಹೆಣ್ಣು ಗಾತ್ರದಲ್ಲಿ ದೊಡ್ಡದಿದ್ದರೆ ಆಗ ಅದು ಸಂತಾನೋತ್ಪತ್ತಿಗೆ ಕಾರ್ಯಗಳು ಸರಿಯಾಗಿ ನಡೆಯೋದಿಲ್ಲ. ಗಂಡು ಮೊಲ ಇರುವಂತಹ ಒಂದು ಗೂಡಿನಲ್ಲಿ ನಾವು ಹೆಣ್ಣು ಮೊಲವನ್ನು ಕ್ರಾಸಿಂಗ್ಗೋಸ್ಕರ ಬಿಡಬೇಕಾಗುತ್ತೆ. ಅದು ಇದು ರಿವರ್ಸ್ ಮಾಡೋಕ್ಕೆ ಬರೋಂಗಿಲ್ಲ. ಅಂದರೆ ಹೆಣ್ಣು ಮೊಲ ಇರೋ ಕಡೆ ಗಂಡು ಮೊಲ ಬಿಡೋಂಗಿಲ್ಲ. ಈ ಗಂಡು ಮೊಲ ಬಿಟ್ಟರೆ ಅದು ಕ್ರಾಸಿಂಗ್ ಹೆಣ್ಣು ಗಂಡು ಮೊಲವನ್ನು ಎದುರಿಸುತ್ತೆ. ಇನ್ಫ್ಯಾಕ್ಟ್ ಒಂದು ಸ್ಟಡಿ ಏನು ಹೇಳುತ್ತೆ ಅಂತಂದರೆ, ನಾವು ಭಾರತದಲ್ಲಿ ಆವರೇಜ್ ಈಗ ಕನ್ಸ್ಯೂಮ್ ಮಾಡ್ತಿರುವಂತಹ ಮಾಂಸದ ಒಂದು ಅಂದಾಜು 4 ಗ್ರಾಂ ಪ್ರತಿ ದಿನ. ಆದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಾವು ಪ್ರೋಟೀನ್ ಹಾಗೆ ಇತರೆ ಮಿನರಲ್ಸ್ಗೋಸ್ಕರ ಪ್ರತಿ ದಿನ 87 ಗ್ರಾಂನಷ್ಟು ಆವರೇಜ್ ಮಾಂಸದ ಸೇವಿಸುವಿಕೆ ಮಾಡಬೇಕು. ಸೊ ಅಲ್ಲಿಗೆ 4 ಗ್ರಾಂ ಇರೋದು 87 ಗ್ರಾಂನಷ್ಟು ಏರಿಕೆ ಆಗಬೇಕು ಅಂತಂದರೆ ಎಷ್ಟು ಪ್ರಾಣಿ ಪಕ್ಷಿಗಳನ್ನು ನಾವು ಸಾಕಬೇಕಾಗುತ್ತೆ, ಪಶುಸಂಗೋಪನೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅವಕಾಶ ಇದೆ. ಸೊ ಕುರಿ ಕೋಳಿ ಮೇಕೆ ಇವುಗಳು 1 ಕೆಜಿ ಫೀಡಿಗೆ ಕೊಡೋ ಇಳುವರಿ ಇದೆಯಲ್ಲ ಅದರ 6 ಪಟ್ಟು ಮೊಲ ಕೊಡುತ್ತೆ ಅನ್ನೋದಾದರೆ, ಮೊಲಗಳನ್ನು ಸಾಕೋದ್ರಿಂದ 6 ಪಟ್ಟು ವೇಗವಾಗಿ ನಾವು ಆ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ. ಸೊ ಆಲ್ಟರ್ನೇಟಿವ್ ಮೀಟ್ ಸೋರ್ಸ್ ಆಗಿ ಮೊಲ ಈಗಾಗಲೇ ಪ್ರಖ್ಯಾತಿಯನ್ನು ಪಡ್ಕೊಳ್ತಾ ಇದೆ. ನಮ್ಮ ರೈತರು ಇದರ ಲಾಭವನ್ನು ಹೆಚ್ಚಾಗಿ ಪಡೆದುಕೊಳ್ಳುವಂತಾಗಬೇಕು. ಇದರ ಮಾಂಸ ಬೇರೆ ಪಶುಪಾಲನೆಗಿಂತ ಅತ್ಯಂತ ಉತ್ಕೃಷ್ಟವಾದ ಮಾಂಸ. ಅಂದರೆ ಇದರಲ್ಲಿ ಕೊಬ್ಬಿನ ಅಂಶ ಇರೋದಿಲ್ಲ, ಕೇವಲ less than 1% ಮತ್ತು ಹೆಚ್ಚಿನ ಪ್ರೋಟೀನ್ ಅಂಶ. ಅಂದರೆ ಇದನ್ನು ಏನು ಮಾರ್ಕೆಟಲ್ಲಿ ಜಾಸ್ತಿ ಪಬ್ಲಿಸಿಟಿ ಮಾಡ್ತಿದ್ದಾರೆ, ಸಸ್ಯಾಹಾರ ಆಗಿರ್ಬೋದು ಅಥವಾ ಮಾಂಸಾಹಾರ ಆಗಿರ್ಬೋದು, ಪ್ರೋಟೀನ್ ಪ್ರೋಟೀನ್ ಅಂತ ಜಾಸ್ತಿ ಹೇಳ್ತಾರೆ ಎಲ್ಲದಕ್ಕೂ. ಎಲ್ಲಿ ಕೇಳಿದ್ರು ಪ್ರೋಟೀನ್ ತಿನ್ನಬೇಕು ಅಂತೇಳಿ. ಸೊ ಆ ಒಂದು ಪ್ರೋಟೀನ್ ಕಂಟೆಂಟ್ ಇದರಲ್ಲಿದೆ. ಈ ಏನು ಎಲ್ಲ ಬಯರ್ಸ್ ಇದ್ದಾರೆ ನಮ್ಮ ಹತ್ರ, ಎಲ್ಲರ ಹತ್ರನೂ ಒಂದು ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ನಿರಂತರವಾಗಿ ಅವ್ರಿಗೆ ಸಪ್ಲೈ ಕೊಡ್ಕೊಂತ. ಈಗ 100 ಕೆಜಿ ಕೊಡುವಂಥ ಕಡೆ 50 ಕೆಜಿನಾದರೂ ಕೊಟ್ಟು ಅವನ್ನ ಈಸ್ ಎ ಲೈವ್ ರ್ಯಾಬಿಟ್ ಪರ್ಚೇಸರ್ ಆಗಿ ನಾವು ಇಟ್ಕೋಬೇಕು. ಅಂದರೆ ಅವ್ರು ಯಾವಾಗಲೂ ಆ್ಯಕ್ಟಿವ್ ಬಯರ್ ಆಗಿ ಇರೋ ಥರ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮುಂದೆ ಸ್ವಲ್ಪ ಉತ್ಪಾದನೆ ಜಾಸ್ತಿ ಆದಾಗ ಅವ್ರಿಗಿಂತ ಮತ್ತೆ ಹೆಚ್ಚಿನ ಒಂದು ಸಪ್ಲೈ ಕೊಡಲಿಕ್ಕೂ ನಮ್ಗೆ ಅವಕಾಶ ಇರುತ್ತೆ. ಆ ಕಾರಣಕ್ಕಾಗಿನೇ ಮೊಲ ಸಾಕಾಣಿಕೆಯ ಪ್ರತಿಯೊಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡೋದಕ್ಕೆ 16 ವರ್ಷದಿಂದ ಮೊಲ ಸಾಕಾಣಿಕೆಯಲ್ಲಿ ಯಶಸ್ಸನ್ನು ಸಾಧಿಸ್ತಾ ಬಂದಿರುವ ಸ್ವಯಂ ಕೃಷಿ ಫಾರ್ಮನ್ನು ನಡೆಸ್ತಾ ಇರುವ ಸುಧೀಂದ್ರ ರೆಡ್ಡಿ ಅವರನ್ನು ಅಪ್ರೋಚ್ ಮಾಡಿದಾಗ ಅವರು ಬಹಳ ಖುಷಿಯಿಂದ ಒಪ್ಕೊಂಡ್ರು ಈ ವಿಚಾರದ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡೋದಕ್ಕೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ಯಾವುದೋ ಒಂದು ಕೃಷಿಯನ್ನು ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಅನುಭವದ ಆಧಾರದ ಮೇರೆಗೆ ಕಲ್ತ್ಕೊಳ್ತಾರೆ. ಸೊ ಇವರ 16 ವರ್ಷದ ಅನುಭವ ನಿಮಗೆ ಪಿನ್ ಟು ಪಿನ್ ಕ್ಲಾರಿಟಿಯನ್ನು ಕೊಡುತ್ತೆ. ಸೊ ನೀವು ಲಾಭದಾಯಕವಾಗಿ ಮೊಲ ಸಾಕಾಣಿಕೆ ಮಾಡಬಹುದು. ಪ್ರತಿ 2 ತಿಂಗಳಿಗೆ ಒಂದು ಬ್ಯಾಚ್ ಒಂದು ಬೆಳೆ ಬರ್ತಾ ಇರುತ್ತೆ. ಪ್ರತಿಯೊಂದು ಬೆಳೆಯಲ್ಲಿಯೂ 15,000 ರಿಂದ 18,000 ರೂಪಾಯಿ ಆದಾಯಗಳನ್ನ ನಾವು ಒಂದು ಯೂನಿಟ್ ಸಾಕಾಣಿಕೆಯಿಂದ ಗಳಿಸ್ಬೋದಾಗಿದೆ. ಒಂದು ಯೂನಿಟ್ ಸಾಕಾಣಿಕೆ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರೋ ಬಂಡವಾಳ 17,500 ರೂಪಾಯಿ. ಮತ್ತು ಮತ್ತೊಂದು ವಿಶೇಷತೆ ಏನಂದರೆ, 1,000 ಯೂನಿಟ್ ತಗೊಂಡು ಹೋದರೆ ಇದು ಕನಿಷ್ಠ 5 ವರ್ಷಗಳ ತನಕ ನಿಮಗೆ ಫಲ ಕೊಡ್ತಾನೆ ಇರುತ್ತೆ. ಈ 1,000 ನೀವು ತಗೊಂಡೋಗಿರೋಂಥ ಯೂನಿಟ್ಟು ಈ ವಯಸ್ಕ ಮೊಲಗಳು ಸುಮಾರು 4.5 ವರ್ಷಗಳ ತನಕ ನಿರಂತರವಾಗಿ ನಿಮಗೆ ಮರಿಗಳು ಉತ್ಪಾದನೆ ಮಾಡ್ತಾನೆ ಇರುತ್ತೆ. ನಾವು 1 ವರ್ಷಕ್ಕೆ ಸುಮಾರಾಗಿ 50 ಲಕ್ಷದ ಮೇಲ್ಪಟ್ಟು ನಾವು ಈ ಒಂದು ವಹಿವಾಟು ನಡೆಸ್ತಾ ಇದ್ವಿ ಮೊಲ ಸಾಕಾಣಿಕೆದು. ಇದರಲ್ಲಿ ನಮಗೆ ಒಂದು ನಮ್ಮ ವೈಯಕ್ತಿಕ ಆದಾಯದಲ್ಲಿ ನೋಡ್ಕೋಬೇಕಂದ್ರೆ 10 ಲಕ್ಷ ಮೇಲ್ಪಟ್ಟು ನಮಗೆ ಪ್ರತಿ ವರ್ಷ ನಮಗೆ ವಾರ್ಷಿಕ ವರಮಾನ ಆಗ್ತಾಯಿದೆ. ಈಗ ನಮ್ಮ ಯುವಕರು ಸಾಕಷ್ಟು ಜನ ಏನಿದ್ದಾರೆ, ನಾವು ಎಷ್ಟಾದರೂ ಕಷ್ಟಪಡ್ತೀವಿ ಬಟ್ ನಮಗೆ ಉತ್ತಮವಾದ ಒಂದು ನಾವು ಕನಸಿನಲ್ಲಿ ಕಾಣ್ತಾ ಇರೋ ಅಷ್ಟು ದುಡ್ಡು ಸಂಪಾದನೆ ಮಾಡಬೇಕು, ಅವ್ರ ಟಾರ್ಗೆಟ್ ಇರುತ್ತೆ. ಅಷ್ಟು ಸಂಪಾದನೆ ಮಾಡ್ಬೇಕನ್ನೋ ನಿಮ್ಗೆ ಆಸೆ ಇದ್ದರೆ ಖಂಡಿತ ಇದೊಂದು ಅತ್ಯಂತ ಉತ್ತಮವಾದ ಉದ್ಯಮ. ಮೊಲ ಸಾಕಾಣಿಕೆಯನ್ನು ಲಾಭದಾಯಕವಾಗಿ ನೀವು ಪರಿಗಣಿಸಿ ಮುಂದುವರೆದು ಲಾಭ ಮಾಡಬೇಕು ಅಂತಂದರೆ ಮೊಲ ಸಾಕಾಣಿಕೆ ಕುರಿತ ಕೋರ್ಸನ್ನು ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನಲ್ಲಿ ನೋಡಿ. ಇಲ್ಲಿವರೆಗೆ IndianMoney.com ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬುದ್ಧಿವಂತರಾಗಿ ಎಲ್ಲ ಸಂಕೋಲೆ ತೊಡೆದು ಯಶಸ್ವಿಯಾಗಿ.